ಇನ್ನು ಮುಂದಿನ ಸುದ್ದಿ, ಆರ್ಜೆಡಿ ವರಿಷ್ಠ ಮಾಜಿ ಕೇಂದ್ರ ಸಚಿವ ಲಾಲೂ ಪ್ರಸಾದ್ ಯಾದವ್ ಅವರು ಪ್ರತಿಪಕ್ಷಗಳ ಪ್ರಧಾನಿ ಅಭ್ಯರ್ಥಿಯ ಬಗ್ಗೆ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಪ್ರತಿಪಕ್ಷಗಳ ಪ್ರಧಾನಿ ಅಭ್ಯರ್ಥಿ ಬಗ್ಗೆ ಮತ್ತು ಈ ಹಿಂದೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಗೆ ಮದುವೆಯಾಗಲು ತಾವು ನೀಡಿದ ಸಲಹೆಯ ಬಗ್ಗೆ ವರದಿಗಾರರ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಆರ್ಜೆಡಿ ಮುಖ್ಯಸ್ಥ ಲಾಲೂ ಪ್ರಸಾದ್ ಯಾದವ್, ಯಾರೇ ಪ್ರಧಾನಿಯಾದರೂ ಅವರಿಗೆ ಪತ್ನಿ ಇರಬೇಕು, ಪತ್ನಿ ಇಲ್ಲದೆ ಪ್ರಧಾನಿ ನಿವಾಸದಲ್ಲಿ ಇರುವುದು ತಪ್ಪು, ಇದನ್ನು ಸರಿಪಡಿಸಬೇಕೆಂದಿದ್ದಾರೆ. 2024 ಲೋಕಸಭಾ ಚುನಾವಣೆಯಲ್ಲಿ ಪ್ರತಿಪಕ್ಷಗಳ ಮೈತ್ರಿಕೂಟಕ್ಕೆ ಎಷ್ಟು ಸೀಟು ಬರುತ್ತೆ ಅನ್ನೋ ಪ್ರಶ್ನೆಗೆ ಉತ್ತರಿಸಿದ ಲಾಲು, ಕನಿಷ್ಠ 300 ಸ್ಥಾನ ಗೆಲ್ತೀವಿ ಅಂತ ಹೇಳಿದರು. ಇನ್ನು ಜೂನ್ 23 ಪಾಟ್ನಾದಲ್ಲಿ ನಡೆದ ಪ್ರತಿಪಕ್ಷಗಳ ನಾಯಕರ ಸಭೆಯಲ್ಲಿ ಲಾಲೂ ಪ್ರಸಾದ್ ಯಾದವ್ ಅವರು ಮದುವೆಗೆ ನಿರಾಕರಿಸುತ್ತಿರುವ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಗೆ ಮದುವೆಯಾಗುವಂತೆ ಸಲಹೆ ನೀಡಿದರು. ಭಾರಿ ಮಜಾ ಇದೆ ಇಲ್ಲಿ. ಒಂದು ಕಡೆ ಲಾಲೂ ಪ್ರಸಾದ್ ಯಾದವ್ ಅವರು ಟೀಕ್ಸಿರೋದು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು, ಸಂಸಾರಸ್ಥರ ಕಷ್ಟ ಸನ್ಯಾಸಿಗೇನು ಅಂತ ಮಾತಿದೆ. ಹಂಗೆ ಅಂದ್ಬಿಟ್ಟು ನರೇಂದ್ರ ಮೋದಿ ಅವ್ರಿಗೇನು ಅರ್ಥ ಆಗಲ್ಲ ಮತ್ತೊಂದು ಅಂತಲ್ಲ, ಇದು ಪ್ರತಿಪಕ್ಷಗಳ ಟೀಕೆ. ಅವ್ರು ಮದುವೆ ಆಗಿಲ್ಲ, ಅವ್ರಿಗೇನು ಕಷ್ಟ ಗೊತ್ತಾಗಲ್ಲ ಅಂತ. ಈಗ ಅವ್ರು ಹೇಳಿರೋ ಮಾತು ಹೆಂಗಾಗಿದೆ ಅಂದರೆ, ಮೋದಿಗೆ ಮಾತ್ರ ಸುಟ್ಟಾಗಲ್ಲ, ಭವಿಷ್ಯದಲ್ಲಿ ರಾಹುಲ್ ಗಾಂಧಿ ಪ್ರಧಾನಿ ಏನಾರು ಆಗಬೇಕು ಅಂತ ಪ್ರತಿಪಕ್ಷದವ್ರು ಅಂದ್ಕೊಂಡ್ರೆ ಪ್ರಧಾನಿನೂ ಅದಕ್ಕೆ ಸೂಟ್, ರಾಹುಲ್ ಗಾಂಧಿನೂ ಅದಕ್ಕೆ ಸೂಟ್ ಆಗಲ್ಲ, ಯಾಕಂದರೆ ಅವರು ಮದುವೆ ಆಗಿಲ್ಲ. ಈ ಹಿಂದೆ ಪಾಟ್ನಾದಲ್ಲಿ ನಡೆದಂಥ ಪ್ರತಿಪಕ್ಷಗಳ ಸಭೆಯಲ್ಲಿ ಕಿಚಾಯಿಸಿದರು ರಾಹುಲ್ ಗಾಂಧಿಗೆ, ಮದುವೆ ಆಗಲ್ವಾ, ಬೇಗ ಮದುವೆ ಆಗಬೇಕು ಅಂತ ಲಾಲೂ ಪ್ರಸಾದ್ ಯಾದವ್ರು. ಇದೀಗ ಪ್ರಧಾನಿ ಆಗಬೇಕಾದವರು ಫಸ್ಟ್ ಇರೋ ಅರ್ಹತೆ ಏನಂದರೆ ಮದುವೆ ಆಗಿರಬೇಕು ಅಂತ ಹೇಳಿದ್ದಾರೆ. ಈಗ ಒಟ್ಟಿನಲ್ಲಿ ಪ್ರಧಾನಿ ಆಗೋಕ್ಕೆ ಬೇಕಾಗಿರೋ ಮೊದಲ ಅರ್ಹತೆ ಏನಂದರೆ ಮದುವೆ ಆಗಿರಬೇಕನ್ನೋದು ಲಾಲೂ ಪ್ರಸಾದ್ ಯಾದವ್ ಅವರ ಅಭಿಪ್ರಾಯ ಆಗಿದೆ.